ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ರಾಮ ಲಕ್ಷ್ಮಣರು ಮಿಥಿಲಾ ಪಟ್ಟಣಕ್ಕೆ ಹೋದದ್ದು ಎಂಬ 50ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಹಲ್ಯೆಯ ಶಾಪ ವಿಮೋಚನೆಯಾದ ನಂತರ ಅಹಲ್ಯೆಯಂತಹ ಪತಿತಳನ್ನು ಆಕೆಯೇ ಪಶ್ಚಾತ್ತಾಪದಿಂದ ಮಾಡಿದ ತಪಸ್ಸಿಗೆ ಫಲವಾಗಿ ಆಕೆಯನ್ನು ಪಾವನಳನ್ನಾಗಿ ಮಾಡಿ ಅನಂತರ ರಾಮಲಕ್ಷ್ಮಣರು ಮಿಥಿಲಾ ಪಟ್ಟಣವನ್ನು ಪ್ರವೇಶಿಸಿ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ವಿಶ್ವಾಮಿತ್ರ ಮುನಿಯ ಸಂಗಡ ಈಶಾನ್ಯ ದಿಕ್ಕಿನಲ್ಲಿದ್ದ ಯಾಗಶಾಲೆಯನ್ನು ಪ್ರವೇಶಿಸಿ ಆತನನ್ನು ಕುರಿತು, ಮುನೀಶ್ವರರೇ, ಜನಕ ಚಕ್ರೇಶ್ವರನ ಯೋಗ ಸಂಪತ್ತನ್ನು ನೋಡಿದಿರ? ನಾನಾ ದೇಶದಿಂದ ಅನೇಕ ಮಂದಿ ಬ್ರಾಹ್ಮಣರು ವೇದಾಧ್ಯಯನ ಸಂಪನ್ನರಾದವರು ಬಂದಿದ್ದಾರೆ. ಎಲ್ಲಿ ನೋಡಿದರೂ ಋಷಿಗಳ ಆವಾಸ ಸ್ಥಾನವಾಗಿದೆ, ಅನೇಕ ಬಂಡೆಗಳಿಂದ ಪರಿಪೂರ್ಣವಾಗಿದೆ. ನಾವು ಇರುವುದಕ್ಕೆ ಇಲ್ಲಿ ಒಂದು ಸ್ಥಳವನ್ನು ತೋರಿಸಿರಿ ಎಂದು ಕೇಳಿದನು. ವಿಶ್ವಾಮಿತ್ರನು ಏಕಾಂತವಾಗಿ ನಿರ್ಮಲೋದಕವುಳ್ಳ ಸ್ಥಳವನ್ನು ಗೊತ್ತು ಮಾಡಿದನು. ಆಗ ವಿಶ್ವಾಮಿತ್ರರು ಬಂದ ವೃತ್ತಾಂತವನ್ನು ಕೇಳಿ ಜನಕರಾಯನು ತನ್ನ ಪುರೋಹಿತನಾದ ಶತಾನಂದ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ಆ ಯಾಗ ಮಂಟಪದಲ್ಲಿದ್ದ ಋತ್ವಿಕ್ಕುಗಳನ್ನು ಕರೆದುಕೊಂಡು ಆ ಮುನೀಶ್ವರನನ್ನು ಎದುರುಗೊಂಡು ಅರ್ಘ್ಯಪಾದ್ಯಾದಿ ಪೂಜೆಗಳನ್ನು ಮಾಡಿ ಆತನಿಗೆ ಅಭಿವಂದಿಸಿ ಅತ್ಯಂತ ವಿನಯದಿಂದ ಸತ್ಕರಿಸಿದನು. ವಿಶ್ವಾಮಿತ್ರನು ಜನಕರಾಯನು ಮಾಡಿದ ಪೂಜೆಯನ್ನು ಕೈಗೊಂಡು ಆತನ ಕುಶಲವನ್ನು ಕೇಳಿ ಶತಾನಂದನ ಮತ್ತು ಅಲ್ಲಿದ್ದ ಋತ್ವಿಜರ ಕ್ಷೇಮ ಸಮಾಚಾರವನ್ನು ಕೇಳುತ್ತಾ ಜನಕರಾಯನು ಕೊಟ್ಟ ರತ್ನ ಖಚಿತವಾದ ಸುವರ್ಣ ಪೀಠದಲ್ಲಿ ಕುಳಿತನು. ಆಗ ಆ ರಾಯನು ಆತನನ್ನು ನೋಡಿ ಕೈಮುಗಿದುಕೊಂಡು, ವಿಶ್ವಾಮಿತ್ರ ಮುನಿಗಳೇ, ನಿಮ್ಮ ದರ್ಶನದಿಂದ ನನ್ನ ಯಾಗವು ಸಫಲವಾಯಿತು. ಸಮಸ್ತ ದೇವತೆಗಳು ಪ್ರಸನ್ನರಾದರು. ನಾನು ಕೃತಾರ್ಥನಾದೆನು, ನಿಮ್ಮ ಕೃಪೆಗೆ ಪಾತ್ರನಾದೆನು. ಇನ್ನೂ 12 ದಿವಸಗಳಲ್ಲಿ ನನ್ನ ಯಾಗವು ಸಮಾಪ್ತಿಯಾಗುವುದು. ಆ ಯಾಗದಲ್ಲಿ ಹವಿಸ್ಸಿನ ಭಾಗವನ್ನು ತೆಗೆದುಕೊಳ್ಳುವ ದೇವತೆಗಳನ್ನು ನೀವು ನೋಡಬಹುದು ಎಂದು ನುಡಿದನು. ಮತ್ತೆ ಕೈಮುಗಿದುಕೊಂಡು, ವಿಶ್ವಾಮಿತ್ರ ಮುನೀಶ್ವರರೇ, ಇವರಾರು? ಈ ಕುಮಾರರು ದೇವತೆಗಳಿಗೆ ಸಮಾನ ಪರಾಕ್ರಮವುಳ್ಳವರಾಗಿಯೂ ಮದ್ದಾನೆ ಸಿಂಹಗಳ ಹಾಗೆ ಗಮನ ಚಾತುರ್ಯವುಳ್ಳವರಾಗಿಯೂ ಮಹಾವೃಷಭ ಮತ್ತು ಕೊಬ್ಬಿದ ವ್ಯಾಘ್ರದಂತೆ ಪರಾಕ್ರಮವುಳ್ಳವರಾಗಿಯೂ ಕಮಲದ ಎಸಳುಗಳಂತೆ ವಿಶಾಲವಾದ ಕಣ್ಣುಗಳುಳ್ಳವರಾಗಿಯೂ ಖಡ್ಗ ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿಕೊಂಡು ರೂಪಿನಲ್ಲಿ ಅಶ್ವಿನಿ ದೇವತೆಗಳಿಗೆ ಸಮಾನರಾಗಿ ನವ ಯೌವನ ಉಳ್ಳವರಾಗಿಯೂ ದೈವಗತಿಯಿಂದ ಸ್ವರ್ಗಲೋಕದಿಂದ ಬಂದ ದೇವತೆಗಳಂತೆಯೂ ಪ್ರಕಾಶಿಸುತ್ತಿದ್ದಾರೆ. ಇವರು ಯಾರ ಮಕ್ಕಳು? ಏನು ಕಾರಣ ಇಲ್ಲಿಗೆ ಬಂದಿರುವರು? ಸೂರ್ಯಚಂದ್ರರು ಅಂತರಿಕ್ಷ ಮಾರ್ಗವನ್ನು ಬೆಳಗಿಸುವಂತೆ ಇವರು ತಮ್ಮ ತನುಕಾಂತೆಯಿಂದ ದಶ ದಿಕ್ಕುಗಳನ್ನು ಬೆಳಗಿಸುತ್ತಿದ್ದಾರೆ. ಆಕಾರದಿಂದಲೂ ಮನೋಭಾವದಿಂದಲೂ ನಡತೆಯಿಂದಲೂ ಇವರಿಬ್ಬರು ಅನ್ಯೋನ್ಯ ಸಮಾನರಾಗಿದ್ದಾರೆ. ಇವರು ಯಾರೆಂಬುದನ್ನು ತಿಳಿಸಬೇಕು ಎಂದು ಕೇಳಿದನು. ಆಗ ವಿಶ್ವಾಮಿತ್ರರು ಆತನನ್ನು ನೋಡಿ, ಎಲೈ ಜನಕರಾಯನೇ, ಈ ಕುಮಾರರು ದಶರಥರಾಯನ ಮಕ್ಕಳು. ಇವರನ್ನು ನನ್ನ ಯಾಗರಕ್ಷಣಾರ್ಥವಾಗಿ ಕರೆತಂದೆನು ಎಂದು ನುಡಿದು ಅವರ ಪೂರ್ವೋತ್ತರಗಳನ್ನು, ಸಿದ್ಧಾಶ್ರಮಕ್ಕೆ ಬಂದ ವೃತ್ತಾಂತವನ್ನು, ರಾಕ್ಷಸರ ಸಂಹಾರವನ್ನು ಮಾಡಿದ ಬಗೆಯನ್ನು, ವಿಶಾಲಪುರಿಯಲ್ಲಿ ಒಂದು ರಾತ್ರಿ ಇದ್ದ ವೃತ್ತಾಂತವನ್ನು, ಅಹಲ್ಯ ದರ್ಶನ ಮಾಡಿದ ಪ್ರಸ್ತಾಪವನ್ನು, ಗೌತಮ ಮುನಿಯೊಡನೆ ಸಂಭಾಷಣೆ ಮಾಡಿದ ವೃತ್ತಾಂತವನ್ನು ಹೇಳಿದನು. ಅನಂತರ, ಇವರು ನಿನ್ನ ಬಳಿಯಲ್ಲಿರುವ ಧನುಸ್ಸಿನ ಸತ್ವವನ್ನು ನೋಡಬೇಕೆಂದು ಬಂದರು ಎಂದು ನುಡಿದು ಸುಮ್ಮನಾದನು. ನಮ್ಮ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋದರೆ ದಶರಥರಾಯನು ವಿಶ್ವಾಮಿತ್ರರೊಂದಿಗೆ ಶ್ರೀರಾಮನನ್ನು ಅರಮನೆಯಿಂದ ಹೊರಗೆ ಕಳಿಸಲಿಕ್ಕೆ ಅನುಮಾನ ಪಡುತ್ತಿದ್ದನು. ಅದೇ ಶ್ರೀರಾಮಚಂದ್ರನು ಗುರುಗಳ ಪಾಲಿಗೆ ಬಂದಾಗ
ಗುರುಗಳ ವಶವರ್ತಿಯಾದಾಗ ರಾಮಲಕ್ಷ್ಮಣರಿಬ್ಬರನ್ನು ಕಾಡಿನಲ್ಲಿ ಕರೆದುಕೊಂಡು ಹೊರಟು ಇಂದು ಮಿಥಿಲಾ ನಗರಿಗೆ ಬರುವವರೆಗಿನ ವೃತ್ತಾಂತದಲ್ಲಿ ಅವರ ಮಹತ್ವವು ಇಡೀ ಲೋಕಕ್ಕೆ ಪ್ರಚಾರವಾಗುವಂತೆ ಎಷ್ಟರ ಮಟ್ಟಿಗೆ ಗುರುಗಳು ತಮ್ಮ ಶಿಷ್ಯರಲ್ಲಿರುವ ಗುಣವನ್ನು ಆ ಗುಣಗಣಗಳನ್ನು ಪ್ರಚಾರ ಮಾಡುತ್ತಾ ಅದನ್ನು ಅರಳಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಈ ಕಾರಣದಿಂದಾಗಿ ಮಾತಾ ಪಿತೃಗಳಾದವರು ವಯಸ್ಸಿಗೆ ಬಂದಿರುವ ತಮ್ಮ ಮಕ್ಕಳನ್ನು ಬಹಳ ಎಚ್ಚರಿಕೆಯಿಂದ ಯೋಗ್ಯ ಗುರುಗಳು ದೊರೆತಾಗ ಅವರ ವಶಕ್ಕೊಪ್ಪಿಸಿ ತಾವು ಅವರು ಲೋಕದಲ್ಲಿ ತಮ್ಮ ಹೆಸರನ್ನು ಸ್ಥಾಪಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಲ್ಲವೇ? ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.